ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಒಂದು ವಶೀಕರಣ ಯಂತ್ರವನ್ನು ಹಾಕಿಕೊಂಡು ನಿಂಬೆಹಣ್ಣಿನಿಂದ ಹೇಗೆ ವಶೀಕರಣ ಮಾಡ್ಕೊಳ್ಬಹುದು ಹುಡುಗಿ ಆಗಿರ್ಲಿ ಆಂಟಿ ಆಗಿರ್ಲಿ ಅನ್ನೋದನ್ನ ತಿಳಿಸಿ ಕೊಡೋಣ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೆ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇರಬಹುದು. ಆ ನಂಬರ್ ಗೆ ಒಂದು ಬಾರಿ ಕರೆ ಮಾಡಿ ಮಾತನಾಡಿ ಸ್ನೇಹಿತರೆ. ಅವರು ಇದಕ್ಕಿನ ಅಗೋರಿನಾಗ ಸಾಧು ವಿದ್ಯೆಯಿಂದ ಬಲಿಷ್ಠವಾದ ಪೂಜೆಯಿಂದ 100% ನಿಮಗೆ ಆ ಹುಡುಗಿ ಆಗಿರ್ಲಿ ಆಂಟಿ ಆಗಿರ್ಲಿ ಅವರೇ ಮೇಲೆ ಬಿದ್ದು ಮಾಡಿಸಿಕೊಳ್ಳಬೇಕು, ಉಚ್ಚರಂತೆ ಪ್ರೀತಿ ಮಾಡಬೇಕು, ಹಾಗೆ ಮಾಡಿಕೊಡುತ್ತಾರೆ, ನಿಮ್ಮನ್ನ ಬಿಟ್ಟು ಹೋಗದ ಹಾಗೆ ಮಾಡಿಕೊಡುತ್ತಾರೆ. ನಂಬಿಕೆ ಇಲ್ಲ ಬಾಯಿಗಳೇ, ಕರೆ ಮಾಡಿ ಅದಕ್ಕೆ ಮಾತನಾಡಿ ಅಂತ ಹೇಳ್ತಾ ಅದಕ್ಕಿನ ಮುಂದೆ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳತಿ ನಿಮ್ಮಿಂದ ದೂರ ಹೋಗಿದ್ರೆ ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂಥವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿಕೊಡಲಿದ್ದಾರೆ. ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮಿ ವಶೀಕರಣ, ಉದ್ಯೋಗ ಸಮಸ್ಯೆ ಇದ್ದರೆ ಅಂತ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನ ನಮ್ಮ ಗುರುಜಿಯವರು ಮಾಡಿಕೊಡಲಿದ್ದಾರೆ. ಈಗಲೇ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಈ ನಂಬರ್ ಗೆ ಉಚಿತವಾಗಿ ಕಾಲ್ ಅನ್ನ ಮಾಡಿ ಅವರು ಖಚಿತವಾದಂತಹ ಪರಿಹಾರವನ್ನ ನಿಮಗೆ ನೀಡಿ ಕೊಡಲಿದ್ದಾರೆ. ಈ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನ ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ, ಈಗಲೇ ನಮ್ಮ ಗುರುಜಿಗೆ ಕಾಲ್ ಮಾಡಿ ಅವರು ನಿಮಗೆ ಶಾಶ್ವತವಾದಂತಹ ಪರಿಹಾರವನ್ನ ನೀಡಿ ಕೊಡ್ತಾರೆ. ನೋಡಿ ಓಕೆ ಸ್ನೇಹಿತರೆ, ತಂತ್ರವನ್ನು ಮಾಡಲು ಈ ರೀತಿಯಾಗಿ ಒಂದು ವಶೀಕರಣ ಯಂತ್ರವನ್ನ ಹಾಕಿಕೊಳ್ಳಿ ಸ್ನೇಹಿತರೆ. ಒಂದು ನಿಂಬೆಹಣ್ಣು ಇದ್ರೆ ಸಾಕು ಸ್ನೇಹಿತರೆ, ಆ ನಿಂಬೆಹಣ್ಣನ್ನ ಮೇಲೆ ಇಟ್ಟು ಈ ಒಂದು ಕಾರ್ಯವನ್ನ ಸ್ಮಶಾನದಲ್ಲಿ ಕೂತು ಮಾಡಿ ಸ್ನೇಹಿತರೆ. ಸ್ಮಶಾನದಲ್ಲಿ ಸಿಕ್ತಕ್ಕಂಥ ಸ್ವಲ್ಪ ಮಣ್ಣು ಮತ್ತೆ ಕುಂಕುಮವನ್ನ ತೆಗೆದುಕೊಂಡು ಮಿಕ್ಸ್ ಮಾಡಿ ಅದರ ಮೇಲೆ ಹಾಕುತ್ತಾ ಸ್ನೇಹಿತರೆ ಒಂದು ಮಂತ್ರ ಹೇಳಬೇಕು. ಓಂ ಶ್ರೀ ವಾಲಯಂ ಭೈರವಿ ಮಾತಾಂಗಿ ಸ್ತ್ರೀಲೋ ವಶಂ ವಶಮಾನ್ ಸ್ವಾಹ ಅನ್ನೋ ಮಂತ್ರವನ್ನು ಹಾಕುತ್ತಾ ಸ್ನೇಹಿತರೆ ಈ ಒಂದು ಕಾರ್ಯ ಮಾಡಿದ್ದೇ ಆದಲ್ಲಿ ನಿಮ್ಮ ಕಾರ್ಯ ಸಫಲ ಆಗುತ್ತೆ ಅಂದುಕೊಂಡ ಹುಡುಗಿ ವಶೀಕರಣ ಆಗ್ತಾರೆ, ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕೇಳಿಕೊಳ್ಳಿ ಅತಿ ಸುಲಭವಾಗಿ ನಿಮ್ಮ ಕಡೆಗೆ ಮಾಡಿಕೊಡುತ್ತಾರೆ.